Hi friends, welcome back my channel. Friends, now ee video dalli SATS nalli bandirva ondu new update bagge tilkolona. Aa new update enu antandre infrastructure dimension details anteli. Idra ondu sampurna maahitigagi ee video vanna neevu ellu kuda skip maadade continue agi watch maadi. Let's continue watch. ಸರಿ ಮೊದಲು ನೀವು ನಿಮ್ಮ ಶಾಲಾ ಸ್ಯಾಟ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗತ್ತಲ್ಲ, ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಮೆನು ಕಾಣಿಸ್ತದೆಯಲ್ಲ, ಈ ಮೆನುದಲ್ಲಿ ರೀಸೆಂಟ್ಲಿ ಆಡೆಡ್ ಅಂತ ಕಾಣಿಸ್ತದೆಯಲ್ಲ, ಇಲ್ಲಿ ಮೊದಲನೇ ಆಪ್ಷನ್ ಇನ್ಫ್ರಾಸ್ಟ್ರಕ್ಚರ್ ಡಿಮೆನ್ಷನ್ ಡೀಟೇಲ್ಸ್ ಅಂತಿದೆ. ಅಥವಾ ಈ ಮೆನುದಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಇನ್ಫ್ರಾಸ್ಟ್ರಕ್ಚರ್ ಡಿಮೆನ್ಷನ್ ಡೀಟೇಲ್ಸ್ ಅಂತೇಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಇನ್ಫ್ರಾಸ್ಟ್ರಕ್ಚರ್ ಡಿಮೆನ್ಷನ್ಸ್ ಅಂತೇಳಿ. ಇಲ್ಲಿ ನಮಗೆ ಒಟ್ಟು 6 ಕ್ವಶನ್ಸ್ ಅನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಟೋಟಲ್ ಸ್ಕೂಲ್ ಲ್ಯಾಂಡ್, ನಿಮ್ಮ ಶಾಲಾ ಒಟ್ಟು ಜಾಗ ಸ್ಕ್ವಯರ್ ಮೀಟರ್ಸ್ ಲೆಕ್ಕದಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸರಿ, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಸ್ಕ್ವಯರ್ ಮೀಟರ್ಸ್ ಲೆಕ್ಕದಲ್ಲಿ ಹೇಗೆ ಮೆನ್ಷನ್ ಮಾಡಬೇಕು ಹಾಗೂ ಅದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಎಂಡಿಂಗ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸರಿ, ಎರಡನೇದು ಟೋಟಲ್ ಕನ್ಸ್ಟ್ರಕ್ಟೆಡ್ ಲ್ಯಾಂಡ್ ಆಫ್ ಸ್ಕೂಲ್, ನಿಮ್ಮ ಶಾಲೆಯ ಒಟ್ಟು ಜಾಗದಲ್ಲಿ ಕನ್ಸ್ಟ್ರಕ್ಟೆಡ್ ಆಗಿರ್ತಕ್ಕಂತಹ ಶಾಲೆಯ ಒಟ್ಟು ಜಾಗ ಅಂದರೆ ಏರಿಯಾ, ಇಲ್ಲಿ ಆ ಒಂದು ಇನ್ಫಾರ್ಮೇಷನನ್ನು ಮೆನ್ಷನ್ ಮಾಡಿ. ಅಂದರೆ ಶಾಲಾ ಜಾಗದಲ್ಲಿ ಅಂದರೆ ಆವರಣದಲ್ಲಿ ಕಟ್ಟಿರುವ ಶಾಲಾ ಕೊಠಡಿಗಳ ಜಾಗದ ಮಾಹಿತಿ, ಅದು ಕೂಡ ಸ್ಕ್ವಯರ್ ಮೀಟರ್ನಲ್ಲಿ. ಸರಿ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮೆನ್ಷನ್ ಮಾಡಿದ ಮೇಲೆ ನಾವು ಪ್ರಶ್ನೆ ನಂಬರ್ 1 ಮತ್ತು 2 ಮೆನ್ಷನ್ ಮಾಡಿದ ತಕ್ಷಣ ಇಲ್ಲಿ 3rd 1 ಟೋಟಲ್ ಲ್ಯಾಂಡ್ ರಿಮೈನಿಂಗ್ ಎಕ್ಸೆಪ್ಟ್ ಸ್ಕೂಲ್ ಬಿಲ್ಡಿಂಗ್, ಈಗ ಆಲ್ರೆಡಿ ನೀವು ಎಂಟರ್ ಮಾಡಿರ್ತಕ್ಕಂತಹ ಶಾಲಾ ಒಟ್ಟು ಜಾಗದಲ್ಲಿ ಕನ್ಸ್ಟ್ರಕ್ಟೆಡ್ ಆಗಿರ್ತಕ್ಕಂತಹ ಜಾಗ ಮೈನಸ್ ಆಗಿ ಉಳಿದ ಜಾಗದ ಮಾಹಿತಿ ಇಲ್ಲಿ ನಮಗೆ ಸ್ಕ್ವಯರ್ ಮೀಟರಲ್ಲಿ ಆಟೋಮೆಟಿಕ್ಲಿ ಫೆಚ್ ಆಗತ್ತೆ 3rd ಕ್ವಶನ್ಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ 4th 1 ಬೌಂಡ್ರಿ ವಾಲ್ ಆರ್ ಕಾಂಪೌಂಡ್ ವಾಲ್ ಅಂದರೆ ಶಾಲಾ ತಡೆಗೋಡೆ, ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ 3 ಆಪ್ಷನ್ ಕಾಣುತ್ತೆ, ಒಂದು ಎಸ್, ನೋ, ಪಾರ್ಷಿಯಲ್ ಅಂತೇಳಿ. ಅಂದರೆ ನಿಮ್ಮ ಶಾಲೆಗೆ ಸಂಪೂರ್ಣವಾಗಿ ನಿಮಗೆ ಶಾಲಾ ಕಾಂಪೌಂಡ್ ಅಂದರೆ ತಡೆಗೋಡೆ ಇದ್ದರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ 4.1 ಆಪ್ಷನ್ ಎನೇಬಲ್ ಆಗುತ್ತೆ. ಇಲ್ಲಿ ಲೆಂತ್, ಆ ನಿಮ್ಮ ಶಾಲೆಯ ಜಾಗದ ಒಟ್ಟು ಶಾಲಾ ಕಾಂಪೌಂಡ್ ಎಷ್ಟು ಮೀಟರ್ ಇದೆ ಅಂತೇಳಿ ನೀವು ಮೀಟರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಸರಿ, ಒಂದು ವೇಳೆ ಕಾಂಪೌಂಡ್ ಇಲ್ಲ ಅಂತಂದರೆ ಇಲ್ಲಿ ನೀವು ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡಾಗ ನಮಗೆ 4.2 ಆಪ್ಷನ್ ಎನೇಬಲ್ ಆಗುತ್ತೆ. ಲೆಂತ್ ಇನ್ ರನ್ನಿಂಗ್ ಮೀಟರ್ಸ್ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಕಾಂಪೌಂಡ್ ವಾಲ್ ಅಂದರೆ ನಿಮಗೆ ಅಂದರೆ ನಿಮ್ಮ ಶಾಲೆಗೆ ಶಾಲಾ ಕಾಂಪೌಂಡ್ ವಾಲನ್ನು ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಮೀಟರ್ ಕಾಂಪೌಂಡ್ ವಾಲ್ ಅವಶ್ಯಕತೆ ಇದೆ ಅನ್ನೋದನ್ನು ನೀವು ಮೀಟರ್ ಲೆಕ್ಕದಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ಶಾಲಾ ಕಾಂಪೌಂಡ್ ಸಂಪೂರ್ಣವಾಗಿ ಇಲ್ಲದೇ ಇರತಕ್ಕಂಥ ಶಾಲೆಯವರು ಈ ಒಂದು ನೋ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗತ್ತೆ. ಸರಿ, ಅರ್ಧಂಬರ್ಧ ಶಾಲಾ ಕಾಂಪೌಂಡ್ ಇರತಕ್ಕಂಥ ಶಾಲೆಯವರು ಅಂದರೆ ಒಂದು ಕಡೆ ಶಾಲಾ ಕಾಂಪೌಂಡ್, ಮತ್ತೊಂದು ಕಡೆ ಕಲ್ಲು ಚಪ್ಪಡಿ, ಮತ್ತೊಂದು ಕಡೆ ಬೇಲಿ, ಈ ರೀತಿ ಇರ್ತಕ್ಕಂತಹ ಶಾಲೆಯವರು. ಇಲ್ಲಿ 3ನೇ ಆಪ್ಷನ್ ಪಾರ್ಷಿಯಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ತಕ್ಷಣ ಈಗ ಇವರಿಗೆ 4.3 ಆಪ್ಷನ್ ಎನೇಬಲ್ ಆಗತ್ತೆ. ಲೆಂತ್ ಇನ್ ರನ್ನಿಂಗ್ ಮೀಟರ್ಸ್ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಕಾಂಪೌಂಡ್ ವಾಲ್ ಅಂದರೆ ಇನ್ನು ನಿಮ್ಮ ಶಾಲೆಗೆ ಇನ್ನೂ ಎಷ್ಟು ಮೀಟರ್ ಲೆಕ್ಕದಲ್ಲಿ ಈ ಶಾಲಾ ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡಲಿಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನು ಮೀಟರ್ ಲೆಕ್ಕದಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. 5ನೇದು ಪ್ಲೇಗ್ರೌಂಡ್ ಲ್ಯಾಂಡ್ ಅವೈಲಬಲ್ ಅಂದರೆ ಆಟದ ಮೈದಾನ ಇದೆಯೇ, ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಇಲ್ಲಿ ಎಸ್ ಕೊಟ್ಟ ಮೇಲೆ ಇಲ್ಲಿ ನಮಗೆ 5.1 ಎನೇಬಲ್ ಆಗತ್ತೆ. ಏರಿಯಾ ಅವೈಲಬಲ್ ಫಾರ್ ಡೆವಲಪ್ಮೆಂಟ್, ಇಲ್ಲಿ ಪ್ಲೇಗ್ರೌಂಡ್ ಲ್ಯಾಂಡನ್ನು ಡೆವಲಪ್ಮೆಂಟ್ ಮಾಡಿಕೊಳ್ಳಲು ಇಲ್ಲಿ ಅವಕಾಶ ಇದೆಯೇ, ಅದು ಕೂಡ ಎಷ್ಟು ಮೀಟರ್ ಲೆಕ್ಕದಲ್ಲಿ ಅವಕಾಶ ಇದೆ ಅನ್ನೋದನ್ನು ಮೀಟರ್ ಲೆಕ್ಕದಲ್ಲಿ ತೋರಿಸಬೇಕಾಗತ್ತೆ. ಇಲ್ಲಿ ಒಂದು ವೇಳೆ ನಿಮಗೆ ಅವಕಾಶ ಡೆವಲಪ್ಮೆಂಟ್ ಮಾಡಿಕೊಳ್ಳಲು ಅವಕಾಶ ಇಲ್ಲ ಅಂತಂದರೆ ಇಲ್ಲಿ ನೋ ಅಂತೇಳಿ ಮೆನ್ಷನ್ ಮಾಡಿ. ನೆಕ್ಸ್ಟ್ 6ನೇದು ನ್ಯೂಟ್ರಿಷಿಯನ್ ಗಾರ್ಡನ್ ಆರ್ ಕಿಚನ್ ಗಾರ್ಡನ್, ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ 2 ಆಪ್ಷನ್ ಕಾಣುತ್ತೆ, ಅಂದರೆ ನಿಮ್ಮ ಒಂದು ಶಾಲಾ ಜಾಗದಲ್ಲಿ ಶಾಲಾ ಕೈತೋಟ ಇದೆಯೇ ಅಥವಾ ಇಲ್ಲವೇ. ಇಲ್ಲಿ ಇದ್ದರೆ ಎಸ್ ಅಂತ ಕೊಡಿ, ಅಥವಾ ಇಲ್ಲ ಅಂತಂದರೆ ಇಲ್ಲಿ ನೋ ಅಂತ ಮೆನ್ಷನ್ ಮಾಡಿ. ನೋ ಅಂತ ಮೆನ್ಷನ್ ಮಾಡಿದಾಗ ನಮಗೆ ಇಲ್ಲಿ 6.1 ಎನೇಬಲ್ ಆಗತ್ತೆ. ಏರಿಯಾ ರಿಕ್ವೈರ್ಡ್ ಟು ಹ್ಯಾವ್ ನ್ಯೂಟ್ರಿಷನ್ ಗಾರ್ಡನ್, ಇಲ್ಲಿ ಏನಾದರೂ ಸ್ಥಳಾವಕಾಶ ಇದೆಯಾ ಅಂದರೆ
except for playground and morning prayer area. Andre shala prarambhavagu munna prarthane maduva jaga hagu aatada maidana pradesha bittu innu bere jaga enadru idiye development maadikollalu antheli illi naavu aa ondu jagada maahitiyanna square meter lekkadalli mention madbekagutte. Sari jaga idre mention maadi illa antandre zero kodi. Istella aadmele illi kelagade save anta kaanthadiyalla save mele click maadi. Save mele click maadadaga do you want to submit anta kelutte illi okay emba option mele click maadi. Click maadadaga next namage ee rite ondu interface open agutte saved successful ante heli barutte. Sari iga namma shala jagavanna square meter lekkadalli hege lekkachara maadabeku annodadare igagale shala daakalagala prakara namma ondu shalayalli daakalagalanna nirvahisiruttave andre gramina pradesha ಹಾಗೂ ನಗರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಸಮಸ್ಥೆಗಳಿಂದ ಈಗಾಗಲೇ ವಿತರಣೆ ಮಾಡಿರತಕ್ಕಂತಹ ಖಾತೆಗಳ ಪ್ರಕಾರ ಆ ಒಂದು ಶಾಲಾ ವಿಸ್ತೀರ್ಣವನ್ನ ಮೊದಲು ಖಚಿತಪಡಿಸಿಕೊಂಡು ಮೆನ್ಷನ್ ಮಾಡಬೇಕಾಗುತ್ತೆ. ಈಗಾಗಲೇ ಆ ಒಂದು ಖಾತೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಅಡಿಗಳ ಲೆಕ್ಕದಲ್ಲಿ ಇರತಕ್ಕಂತಹ ಶಾಲಾ ವಿಸ್ತೀರ್ಣವನ್ನ ನಾವು ಸ್ಕ್ವೇರ್ ಫೀಟ್ ಅಳತೆಯಿಂದ ಸ್ಕ್ವೇರ್ ಮೀಟರ್ ಅಳತೆಗೆ ಪರಿವರ್ತಿಸಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಹೇಳುವುದಾದರೆ ನಮ್ಮ ಶಾಲಾ ಜಾಗದ ಪೂರ್ವ ಪಶ್ಚಿಮ 45 ಅಡಿ ಉತ್ತರ ದಕ್ಷಿಣ 70 ಅಡಿಗಳು ಒಟ್ಟು 3150 ಅಡಿಗಳು. ಇದನ್ನು ನಾವು ಸ್ಕ್ವೇರ್ ಮೀಟರ್ಗೆ ಪರಿವರ್ತನೆ ಮಾಡಿದಾಗ 292 ಸ್ಕ್ವೇರ್ ಮೀಟರ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ನಾನು ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ. ಇಲ್ಲಿ 45 × 70 ಈಕ್ವಲ್ 3150 ಅಡಿಗಳು. ಈ 3150 ಅಡಿಗಳನ್ನು ನಾನೀಗ ಸ್ಕ್ವೇರ್ ಫೀಟಿಂದ ಸ್ಕ್ವೇರ್ ಮೀಟರ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಏರಿಯಾ ಆಪ್ಷನ್ ಕಾಣುತ್ತೆ. ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಫುಟ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫುಟ್ ಸ್ಕ್ವೇರ್ ಅಲ್ಲಿ 3150 ಮೆನ್ಷನ್ ಮಾಡಿ ಇಲ್ಲಿ ಮೇಲ್ಗಡೆ ಮೀಟರ್ ಸ್ಕ್ವೇರ್ ಅಲ್ಲಿ 292 ಬಂತಲ್ಲ. ಸೊ ಹೀಗೆ ನಾವು ಲೆಕ್ಕಾಚಾರ ಮಾಡಬೇಕಾಗತ್ತೆ. ನಿಮ್ಮ ಬಳಿ ರೆಡ್ಮಿ ಮೊಬೈಲ್ ಇದ್ರೆ ಈ ಒಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಡಿಫಾಲ್ಟ್ ಆಗಿ ಬಂದಿರ್ತದೆ. ಒಂದು ವೇಳೆ ಇಲ್ಲ ಅಂತಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಕ್ಯಾಲ್ಕುಲೇಟರ್ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.